ಎಲ್ಲರಿಗೂ ನಮಸ್ಕಾರ ಕಲಾಕೃತಿ ಚಾನೆಲ್ಗೆ ಸ್ವಾಗತ ನಾನು ಕಲರ್ ಪೇಪರ್ ಇಂದ ವಾಲ್ ಹ್ಯಾಂಗಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ರೌಂಡ್ ಶೇಪಿಂದ ಒಂದು ಕಾರ್ಡ್ಬೋರ್ಡ್ ಯೂಸ್ ಮಾಡ್ತಾ ಇದ್ದೀನಿ ಆ ಕಾರ್ಡ್ಬೋರ್ಡನ್ನು ನಾನು ಪಿಂಕ್ ಕಲರ್ ಏರ್ ಫೋರ್ ಶೀಟಿಂದ ಕವರ್ ಮಾಡ್ತಾ ಇದ್ದೀನಿ ಆ ಕಾರ್ಡ್ಬೋರ್ಡಿನ ಹಿಂದಿನ ಭಾಗವನ್ನು ಕೂಡ ನಾನು ಕಲರ್ ಪೇಪರಿಂದ ಕವರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಬ್ಲ್ಯಾಕ್ ಕಲರ್ ಏರ್ ಫೋರ್ ಶೀಟನ್ನು ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಕಾಣ್ತಾ ಇರೋ ಹಾಗೆ ಪೇಪರನ್ನು ಫೋಲ್ಡ್ ಮಾಡಿ ಕಟ್ ಮಾಡ್ಕೊಳ್ಳಿ ವಿಡಿಯೋದಲ್ಲಿ ಕಾಣ್ತಾ ಇರೋ ಥರ ಪೇಪರನ್ನು ಫೋಲ್ಡ್ ಮಾಡಿ ಕಟ್ ಮಾಡ್ಕೊಳ್ಳಿ ಪೂರ್ತಿ ಪೇಪರ್ ಅದೇ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿದ ನಂತರ ವಿಡಿಯೋದಲ್ಲಿ ಕಾಣುತ್ತಿರೋ ಹಾಗೆ ಆ ಪೇಪರನ್ನು ಓಪನ್ ಮಾಡಿ ರಿವರ್ಸ್ ಆಗಿ ಸ್ಟಿಕ್ ಮಾಡಿಕೊಳ್ಳಿ ಅದೇ ರೀತಿ ಎಲ್ಲ ಪೇಪರ್ಗಳನ್ನು ಕಟ್ ಮಾಡಿ ಸ್ಟಿಕ್ ಮಾಡಿಕೊಳ್ಳಿ ಇಲ್ಲಿ ಗ್ಲೂ ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಪೆನ್ ಅಥವಾ ಪೆನ್ಸಿಲನ್ನು ಯೂಸ್ ಮಾಡಬಹುದು ಆ ಸ್ಟಿಕ್ಕಿನ ಸಹಾಯದಿಂದ ಆ ಪೇಪರನ್ನು ವಿಡಿಯೋದಲ್ಲಿ ಕಾಣುತ್ತಿರುವ ಹಾಗೆ ರೋಲ್ ಮಾಡಿ ಸ್ಟಿಕ್ ಮಾಡಿಕೊಳ್ಳಿ ಎಲ್ಲ ಪೇಪರನ್ನು ಅದೇ ರೀತಿ ಒನ್ ಬೈ ಒನ್ ಸ್ಟಿಕ್ ಮಾಡಿಕೊಳ್ಳಿ ನಾನಿಲ್ಲಿ ಪಿಂಕ್ ಕಲರ್ ಏರ್ ಫೋರ್ ಶೀಟನ್ನು ತಗೊಂಡಿದ್ದೀನಿ ಅದನ್ನು ವಿಡಿಯೋದಲ್ಲಿ ಕಾಣುತ್ತಿರುವ ಹಾಗೆ ಫೋಲ್ಡ್ ಮಾಡಿ ಕಟ್ ಮಾಡಿಕೊಳ್ಳಿ ಅದಾದ ಮೇಲೆ ಒಂದೊಂದೇ ಪೇಪರ್ ಪೀಸ್ಗಳನ್ನು ವಿಡಿಯೋದಲ್ಲಿ ಕಾಣುತ್ತಿರುವ ಹಾಗೆ ಫೋಲ್ಡ್ ಮಾಡಿ ಫ್ಲವರ್ ಪೆಟಲ್ ಆಕಾರದಲ್ಲಿ ಕಟ್ ಮಾಡಿಕೊಳ್ಳಿ ನಾನಿಲ್ಲಿ 80 ಪೆಟಲ್ಸ್ ಅನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಅದನಂತರ ನಾವು ಮೊದಲಿಗೆ ಮಾಡಿಟ್ಕೊಂಡಿದ್ದಂತಹ ಬೋರ್ಡ್ನ ಮೇಲೆ ಆ ಫ್ಲವರ್ ಪೆಟಲ್ಗಳನ್ನು ವಿಡಿಯೋದಲ್ಲಿ ಕಾಣುತ್ತಿರುವ ಹಾಗೆ ಫೆವಿಕಾಲ್ನಿಂದ ಸ್ಟಿಕ್ ಮಾಡಿಕೊಳ್ಳಿ 5 ಪೆಟಲ್ಸನ್ನು ಬಿಟ್ಟು ಉಳಿದೆಲ್ಲ ಪೆಟಲ್ಸನ್ನು ಸ್ಟಿಕ್ ಮಾಡಿಕೊಳ್ಳಿ ಎಲ್ಲ ಪೆಟಲ್ಸನ್ನು ಸ್ಟಿಕ್ ಮಾಡ್ಕೊಂಡಿದ್ದೀನಿ ಗೋಡೆಗೆ ನೇತಾಕಲು ಹ್ಯಾಂಗರನ್ನು ಮಾಡೋಣ ಬನ್ನಿ ನಾನಿಲ್ಲಿ ಉಲ್ಲನ್ ಥ್ರೆಡನ್ನು ಫೆವಿಕಾಲ್ನಿಂದ ಸ್ಟಿಕ್ ಮಾಡ್ಕೊತಾ ಇದ್ದೀನಿ ಅದರ ಮೇಲೆ ಒಂದು ಪೇಪರ್ ಪೀಸನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ ಯಾಕಂದರೆ ಅದು ಗಟ್ಟಿಯಾಗಿ ನಿಲ್ಲೋಕ್ಕೋಸ್ಕರ ನಾವು ಆವಾಗಲೇ ಮಾಡಿಟ್ಕೊಂಡಿದ್ದಂತಹ ಫ್ಲವರನ್ನು ಮಧ್ಯದಲ್ಲಿ ಸ್ಟಿಕ್ ಮಾಡೋಣ ಆಲ್ಮೋಸ್ಟ್ ನಮ್ಮ ವಾಲ್ ಹ್ಯಾಂಗಿಂಗ್ ತಯಾರಾಗಿದೆ ಆವಾಗಲೇ ಹೇಳಿದ್ನಲ್ವಾ 5 ಪೆಟಲ್ಸನ್ನು ಯೂಸ್ ಮಾಡಬೇಡಿ ಅಂತ ಅದನ್ನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ ಯೋದಲ್ಲಿ ಕಾಣ್ತಾ ಇರೋ ಹಾಗೆ ಆ ಪೆಟಲ್ಸಿನ ತುದಿಯಲ್ಲಿ ಕಟ್ ಮಾಡಿಕೊಳ್ಳಿ ಮಾಡಿದ ನಂತರ ಸಿಜರ್ನ ಸಹಾಯದಿಂದ ಆ ಪೆಟಲ್ಸ್ಗಳನ್ನು ಶಾರ್ಪ್ ಮಾಡುತ್ತಾ ಬನ್ನಿ ಎಲ್ಲ ಪೆಟಲ್ಸ್ಗಳನ್ನು ಅದೇ ರೀತಿ ಕಟ್ ಮಾಡಿ ಶಾರ್ಪ್ ಮಾಡಿಕೊಳ್ಳಿ ನಾನಿಲ್ಲಿ ಪೇಪರ್ ಟ್ಯೂಬ್ಸ್ಗಳನ್ನು ಬ್ಲ್ಯಾಕ್ ಪೇಂಟ್ನಿಂದ ಪೇಂಟ್ ಮಾಡಿಕೊಂಡು ಅದನ್ನು ಬೇರೆ ಬೇರೆ ಸೈಜ್ನಿಂದ ಕಟ್ ಮಾಡಿಟ್ಕೊಂಡಿದ್ದೀನಿ ಅದಾದ ನಂತರ ಇಯರ್ ಬಡ್ಸನ್ನು ಕಟ್ ಮಾಡಿಕೊಂಡು ಅದಕ್ಕೆ ಬ್ಲ್ಯಾಕ್ ಪೇಂಟ್ ಹಚ್ಚುತ್ತಿದ್ದೇನೆ ಈಗ ಟ್ಯೂಬ್ಸ್ನ ಒಳಗಡೆ ಆ ಇಯರ್ ಬಡ್ಸನ್ನು ಹಾಕಿ ಅದನ್ನು
पेटल्स ना मेले वीडियो दली कानुत्तर वाके स्टिक माड़ी कोली यल्ला ट्यूब्स अन्नु इदे रीति माड़ी पेटल्स मेले स्टिक माड़ी कोली ಅದ ಮೇಲೆ ಕಾರ್ಡ್ಬೋರ್ಡಿನ ಹಿಂದಿನ ಭಾಗದಲ್ಲಿ ಎಲ್ಲ ಟ್ಯೂಬ್ಗಳನ್ನು ಗ್ಲೂಗನ್ನಿಂದ ಸ್ಟಿಕ್ ಮಾಡಿಕೊಳ್ಳಿ. ಹತ್ರ ಇದ್ದ ಹಳೆ ಬಟ್ಟೆಯಲ್ಲಿ ಈ ಥರದ ಒಂದು ಸ್ಟೋನ್ ಇತ್ತು, ಅದನ್ನು ನಾನು ಆ ಬ್ಲ್ಯಾಕ್ ಫ್ಲವರ್ ಮೇಲೆ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಈಗ ನಿಮ್ಮ ವಾಲ್ ಹ್ಯಾಂಗಿಂಗ್ ರೆಡಿ ಆಗಿದೆ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣಿಸುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ.